ಸಿವಿಲ್ ಹಾಸ್ಪಿಟಲಲ್ಲಿ ಹಳೆ ಕೌಂಟ್ರು ಬಂದ್ ಮಾಡಿ ಹೊಸ ಕೌಂಟ್ರು ಮಾಡ್ಯಾರ. ಬೆಳಗ್ಗೆ 8 ಗಂಟೆಗೆ ಬಂದರು ಜನ, ನಂಬರ್ ಹತ್ತಾ ಇಲ್ಲ ಅವ್ರದ್ದು, ಮಧ್ಯಾಹ್ನ 2 ಗಂಟೆವರೆಗೂ. ಮತ್ತು ಇವರು ಮೊದಲು 7 ಗಂಟೆಗೆ ಬಂದ್ ಆಗ್ತಾ ಇತ್ತು, ಇವತ್ತು 1 ಗಂಟೆಗೆ ಬಂದ್ ಮಾಡಾಗತ್ತಾರ. ಹಾಸ್ಪಿಟಲ್ 4 ಗಂಟೆಗೆ ಬಂದ್ ಆಗ್ತಾ ಇತ್ತು, 3 ಗಂಟೆಗೆ ಬಂದ್ ಮಾಡಾಗತ್ತಾರ. ಜನಗಳಿಗೆ ಚೀಟಿ ಸಿಗ್ತಾ ಇಲ್ಲ ಟ್ರೀಟ್ಮೆಂಟ್ ಮಾಡಾಕ. ಮತ್ತು ಅಷ್ಟು ಟ್ರೀಟ್ಮೆಂಟ್ ಯಾವಾಗ ಮಾಡೋದು ಇವರು ಸತ್ತ ಮೇಲೆ ಮಾಡೋರ? ಆದಷ್ಟು ಬೇಗ ಅದು ಬಂದ್ ಮಾಡಿಸಿ ಇನ್ನೊಂದು 4 ಕೌಂಟರ್ ಓಪನ್ ಮಾಡ್ಬೇಕಂದ್ರೆ ಕೇಳ್ಕೋತಾ ಇದ್ದೀವಿ. ನಿಮ್ಮ ಸರ್? ಪ್ರಭು ಕಾರ್ತಿಕರ್. ಯಾವ ಹಾಸ್ಪಿಟಲ್? ಸಿವಿಲ್ ಹಾಸ್ಪಿಟಲ್ ಬೆಳಗಾವಿ. ಬೆಳಗಾಂ ಜಿಲ್ಲಾ ಆಸ್ಪತ್ರೆ ಮೇ ಬೆಳಗಾಂ ಸಿವಿಲ್ ಹಾಸ್ಪಿಟಲ್ ಮೇ ಬಹುತ್ ತಕ್ಲೀಫ್ ಹೋ ರೀ ಹೈ. ಅವ್ರು ವಹಾಂಪರ್ 8 ಬಜೆ ನಂಬರ್ ಲಗಾಯೆ ತೋ 8 ಬಜೆ ನಂಬರ್ ಲಗಾಯೆ ತೋ 12-1 ಬಜೆ 2 ಬಜೆ ತಕ್ ನಂಬರ್ ಲಗ ರಹಾ ಹೈ. 2 ಬಜೆ ತಕ್ ನಂಬರ್ ಆ ರಹಾ ಹೈ. ಅವ್ರ ಪುರಾನಾ ಕೌಂಟರ್ ಬಂದ್ ಕರ್ಕೋ ನಯಾ ಕೌಂಟರ್ ಚಾಲೂ ಕರ್ ರಹೇ ಹೈ. ಇಸ್ಕಿ ವಜಹ ಸೇ ಬಹುತ್ ತಕ್ಲೀಫ್ ಹೋ ರಹೀ ಹೈ. ಏಕ್ ದೋ ಪುರಾನಾ ಕೌಂಟರ್ ಬಂದ್ ಕರ್ಕೆ ನಯಾ ಕೌಂಟರ್ ಚಾಲೂ ಕರೇ ಸರ್. ವಹಾಂ 8 ಬಜೆ ನಂಬರ್ ಲಗಾಯೆ ತೋ ಕಿ 4 ಬಜೆ ತಕ್ ನಂಬರ್ ಆ ರಹಾ ನಹೀ. ಅವ್ರ ಲೋಕೋ ಬಹುತ್ ತಕ್ಲೀಫ್ ಹೋ ರಹೀ ಹೈ. ಜಬ್ ನಂಬರ್ ಆನೆಗೆ ಬಾದ ಮೇ ಟ್ರೀಟ್ಮೆಂಟ್ ಕಬ್ ಕರ್ನೆ ವಾಲೆ ಡಾಕ್ಟರ್ ತೋ ಕೈಸಾ ಕರ್ನೆ ಗಾ ಇಸೆ ಬಹುತ್ ತಕ್ಲೀಫ್ ಹೋ ರಹೀ ಹೈ. ವಹಾಂ ಜಲ್ದ ಸೇ ಜಲ್ದ 4 ಕೌಂಟರ್ ನಯಾ ಬನಾನಾ ಅವ್ರ ಲೋಕೋ ರಾಹತ್ ಜರಾ ರಾಹತ್ ಮಿಲೇ ಸರ್ ಕಾಮ್ ಕರ್ನಾ. ಆಪ್ಕಾ ನಾಮ? ಮೇರಾ ನಾಮ್ ಸೈಫುಲ್ಲಾ. ಅಭಿ ಜೋ ಬಿಮಾರ್ ಲೋಕ ಆತೆ ಬಹುತ್ ತಕ್ಲೀಫ್ ಹೋ ರಹೀ ಉನ್ಕೋ ಔರ್ ಅರ್ಜೆಂಟ್ ಮೇ ರಹತೆ ಹೈ ಉನ್ಕೋ ಜರಾ ಜಲ್ದಿ ಸೇ ಜಲ್ದಿ ಟ್ರೀಟ್ಮೆಂಟ್ ದೇನಾ. ट्रीटमेंट देना डॉक्टर ये नहीं कर रहे, उसको रिस्पॉन्सिबल नहीं दे रहे, तो लोगों को बहुत तकलीफ़ हो रही है और उससे बहुत तकलीफ़ पहुंच रही है लोगों को. जल्द से जल्द उसका ट्रीटमेंट करना, ये करना, क्या भी नहीं कर रहे वहाँ डॉक्टर. डॉक्टर रिस्पॉन्सिबल ले रहा नहीं और लोगों को बहुत तकलीफ़ हो रही है. नंबर ज़्यादा होने की वजह से एक ही काउंटर पर तकलीफ़ बहुत हो रही है और वहाँ जल्द से जल्द 4 काउंटर करना और लोगों को रात. ಜಿಲ್ಲಾಸ್ಪತ್ರೆಯಲ್ಲಿ ಈಗಾಗಲೇ ಹಳೆ ಕೌಂಟರ್ನ ಬಂದ್ ಮಾಡಿ ಅಂತ ಕೌಂಟರ್ನ ಓಪನ್ ಮಾಡಿದ್ದಾರೆ. ಆ ಕೌಂಟರು ಅದರ ಸಮಯ ಸಹ ಬರಬರಾಗಿಲ್ಲ. 2 ಗಂಟೆಗೆ ಬಂದ್ ಮಾಡೋ ಕೌಂಟರನ್ನು 1 ಗಂಟೆಗೆ ಬಂದ್ ಮಾಡ್ತಾ ಇದ್ದಾರೆ, ಹಾಗೂ ಮತ್ತು 4 ಗಂಟೆಗೇ ಹಾಸ್ಪಿಟ್ಲ್ ಕ್ಲೋಸ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಜನಸಾಮಾನ್ಯರು ಭಾಳ ತೊಂದರೆ ಆಗ್ತಾ ಇದೆ. ಇದು ಈ ತೊಂದರೆಯನ್ನು ನಿವಾರಣೆ ಮಾಡಬೇಕಂದು ಮೇಲಿನ ಅಧಿಕಾರಿಗಳು ವಿನಂತಿ ಮಾಡಿಕೊಳ್ಳುತ್ತೀವಿ. ನಿಮ್ಮ ಹೆಸರು? ನಾಗೇಶ್ ಕುಮಾರ್.